ಫೈಲ್ಸ್ ನಾನು ನೋಡೋದಕ್ಕೆ ಶುರು ಮಾಡಿದ್ದಾರೆ. ಕವರ್ನ ಯಾವ ಫೈಲಲ್ಲಿ ಇಟ್ಟಿದ್ಯಾ? ನಾನು ಅದೇ ಸ್ವಲ್ಪ ಬ್ಲ್ಯಾಕ್ ಆ್ಯಂಡ್ ಕಪ್ಪಿರೋ ಫೈಲಲ್ಲಿ ಇಟ್ಟಿದ್ದೀನಿ ತಂಗಿ. ಇವಾಗ ನೋಡಿದ್ರೆ ಅಂಥದ್ದೇ ಮೂರು ಫೈಲ್ ಇದೆ. ನಾನು ಯಾವ ಫೈಲ್ ಮತ್ತೆ ಅದನ್ನು ಹೇಗೆ ಹುಡ್ಕೋದು ತಂಗಿವ? ನಾನು ಹೇಳಲ್ಲ, ನನಗೊಂದು ಲೆಟರ್ ಬಂದಿದೆ, ಅದು ಫೈಲ್ ಒಳಗಡೆ ಇದೆ ಅಂತ ಹೇಳಲ್ಲ. ನೀನು ಆ ರೀತಿ ಮಾಡಿದ್ರೆ ಅವರು ಲೆಟ್ರಲ್ಲಿ ಏನಿದೆ ಅಂತ ಓಪನ್ ಮಾಡಿ ನೋಡಲ್ಲ. ನೋಡು, ಏನಂತ ಕೆಲಸ ಮಾಡು. ಬಾಯ್. ಲ್ಯಾಂಡ್ಲೈನ್ಗೆ ಫೋನ್ ಬಂದಿದೆ. ಲ್ಯಾಂಡ್ಲೈನ್ಗಾ? ನನ್ನ ಮೊಬೈಲ್ ಅನ್ನ ಸ್ವಿಚ್ ಆಫ್ ಆಗಿದೆಯಾ? ಇಲ್ವಲ್ಲ, ಯಾರದು ಗೊತ್ತಿಲ್ಲ ಯಜಮಾನ್ರೆ. ಸರಿ, ನಾನು ಬರ್ತೀನಿ, ನೀನು ಹೋಗು. ಸರಿ. ಹಲೋ. ಹಲೋ, ಚೆನ್ನಾಗಿದ್ಯಲ್ಲ. ಎಂಡ್ರ ಮಕ್ಕಳೆಲ್ಲ ಚೆನ್ನಾಗಿ ಅವ್ರ? ಏನಪ್ಪ ಇತ್ತೀಚೆಗೆ ನಿಂದ ಪಟ್ಟೆನೇ ಎಲ್ಲ ಗೆಲ್ಲೋಗಿದ್ಯಪ್ಪ ನೀನು? ಯಾರು ನೀವು? ಅಯ್ಯೋ ಅಯ್ಯೋ, ನನ್ನನ್ನು ಯಾರು ಅಂತ ಕೇಳಿಯೇ? ನಾನು ಕಣು ನಿನ್ನ ಮಾವ ಶಂಕರೇಗೌಡ. ನೀವು ಯಾವುದೋ ರಾಂಗ್ ನಂಬರ್ ಮಾಡಿದ್ದೀರಾ ಅಂತ ಅನ್ಸುತ್ತೆ. ಇದು ರಾಂಗ್ ನಂಬರ್, ಶಂಕರೇಗೌಡ ಅಲ್ಲ. ಸಾಕು ಸುಮ್ಕಿರಯ್ಯ, ನಾನು ಸರಿಯಾದ ನಂಬರೇ ಹೊಡೆದೀವ್ನಿ. ಅಯ್ಯೋ, ಹೇಳಕ್ ಬಂದ್ಬಿಟ್ಟ ನನಗೇನೆ. ತುಂಬಾ ಚೆನ್ನಾಗಿದೆ. ಏನು ಬಳೆ? ಬಳೆ ಬಳೆ. ಥ್ಯಾಂಕ್ ಯು. ಇಫ್ ಯು ಡೋಂಟ್ ಮೈಂಡ್, ನಾನೊಂದು ಫೋಟೋ ತಗೋಬೋದಾ? ಫೋಟೋನ? ಫೋಟೋ ಯಾಕೆ? ಅಯ್ಯಯ್ಯೋ, ನಿಮ್ದಲ್ಲ ರೀ, ಆ ಬಳೆದು ನಂಗೆ ತುಂಬ ಇಷ್ಟ ಆಯ್ತು ಅದಕ್ಕೆ. ಬಳೆ ಚೆನ್ನಾಗಿದೆ ಅಂತಿದ್ದಾನೆ, ಆದರೆ ಇವನು ಬಂದಿರೋದು ನನ್ನನ್ನು ಮಾತಾಡ್ಸೋದಕ್ಕೆ. ಬಳೆ ಒಂದು ನೆಪ ಅಲ್ವಾ ವಿಜಿ? ಸ್ವಲ್ಪ ತಿರುಗಿಸಿ. ಥ್ಯಾಂಕ್ಸ್ ಕಣ್ರಿ, ನಿಮ್ಮ ಕೈಗಿದು ತುಂಬ ಚೆನ್ನಾಗಿ ಒಪ್ಪುತ್ತೆ. ಚೆನ್ನಾಗಿರೋರಿಗೆ ಚೆನ್ನಾಗಿರೋದು ಸಿಕ್ಕಿದಾಗ ಅದು ತುಂಬ ಚೆನ್ನಾಗಿ ಒಪ್ಪುತ್ತೆ. ಓಹ್, ಬಂತು, ನಾನು ಹೇಳಿಲ್ಲ. ಥ್ಯಾಂಕ್ ಯು. ಯಾವುದಕ್ಕೂ ಒಂದ್ಸತಿ ಫೋಟೋ ನೋಡ್ಬಿಡೋಣ. ಅಯ್ಯೋ ದೇವ್ರೆ, ಒಂದ್ ಫೋಟೋನು ಚೆನ್ನಾಗಿ ಬಂದಿಲ್ವೇ? ಎಲ್ಲ ಬ್ಲರ್ ಆಗಿ ಬಂದಿದೆ. ರೀ
ಥ್ಯಾಂಕ್ ಯು ಫೋನ್ ಕಟ್. ದಯವಿಟ್ಟು ಮತ್ತೆ ವಾಪಸ್ ಕಾಲ್ ಮಾಡು, ಅವ್ರು ಬಂದ್ಬಿಡ್ತಾರೆ, ನನಗಿನ್ನೂ ಸಿಕ್ಕಿಲ್ಲ. ಹಲೋ, ಏನು ನೀನು ಹಿಂಗ್ ಮಾಡ್ಬಿಟ್ಟೆ? ನಿನ್ನ ಅತ್ತೆ ತಾವ ಮಾತಾಡ್ತೀನಿ ಫೋನ್ ಮಾಡಿಬಿಟ್ಟೆ ಅಲ್ವೋ. ನೋಡಿ, ಇದು ರಾಂಗ್ ನಂಬರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕೆ ಪದೇ ಪದೇ ಫೋನ್ ಮಾಡ್ತಾ ಇದ್ದೀರಾ? ಏಟೊಂದು ಬೇಜಾರು ಮಾಡ್ಕೊಂಡು ಬಿಟ್ಟು ಕೊಟ್ಟೆ. ಇರು ಅವಳು ತಗೋ ಕೊಡ್ತೀನಿ ಇರು. ಲೇ ಕೆಂಚಿ, ಬೋರೆಗೌಡ ಲೈನ್ ಅಲ್ಲ ಅವನೇ ಮಾತಾಡಿ. ಇಲ್ಲಿಗೇನಾದ್ರು ತಲೆಗೆ ಕೆಟ್ಟಿದ್ಯಾ? ಇಂಥ ಟೈಮಲ್ಲಿ ತಮಾಷೆ ಮಾಡ್ತೀಯಲ್ಲ. ನೀನು ಈಚಪ್ಪ, ನಿನ್ ಕೈಲಾಗಲ್ಲ ಈಚಪ್ಪ. ಎಲ್ಲ ನನ್ನ ಕರ್ಮ. ಇಲ್ಲಿ ಇಷ್ಟೊಂದು ಫೈಲ್ಗಳಿದೆ, ಎಲ್ಲಿ ಹುಡುಕ್ಲಿ, ಎಲ್ಲಿ ಇಟ್ಟಿದ್ಯಾ ಅಂತ ನನಗೇನು ಗೊತ್ತು? ನನ್ನ ತಂಗಿ ಬಾ ಈಚಪ್ಪ, ನೋಡು ನಿನ್ನ ಗಂಡ ಬರೆದಾಗ ನೋಡ್ಕೋ, ಈ ಕೆಲಸ ನಾನು ಮಾಡ್ತೀನಿ ಈಚಪ್ಪ. ಯಾವುದೇ ಕಾರಣಕ್ಕೂ ನಿನ್ನ ಗಂಡ ಮೇಲೆ ಬರಬಾರ್ದು, ನೋಡ್ಕೊ. ನಾನು ಅದೆಲ್ಲ ನೋಡ್ಕೋತೀನಿ, ನೀನು ಕರೆಕ್ಟಾಗಿ ಹುಡುಕು. ಪಾಪ, ಯಾರೋ ಹಳ್ಳಿಯಿಂದ ಫೋನ್ ಮಾಡಿದ್ರು ಬಾನು, ರಾಂಗ್ ನಂಬರ್. ಇದು ಕನ್ಸ ನನ್ಸ, ನಾನ್ ಇಷ್ಟಪಡ್ತಿರೋ ಹುಡುಗ ನನ್ನನ್ನೇ ಹುಡ್ಕೊಂಡು ಬಂದಿದ್ದಾನ? ದೇವ್ರೆ, ಇದು ನನ್ನ ಭ್ರಮೇನಾ? ಅವನ್ ಸುಮ್ಮನೆ ಮಾತಾಡ್ಸಿದ್ದು ನನಗೆ ಬೇರೆ ಥರನೇ ಅನಿಸ್ತಿದೆಯಲ್ಲ. ಇಲ್ಲ, ಅವನು ನನಗೋಸ್ಕರನೇ ಬಂದಿದ್ದ. ಅವನೇನಾದರೂ ನನಗೋಸ್ಕರನೇ ಬಂದಿದ್ದ ಅನ್ನೋದಾದರೆ ಮತ್ತೆ ವಾಪಸ್ ಬಂದೇ ಬರ್ತಾನೆ, ನನ್ನನ್ನು ಮಾತಾಡ್ಸೇ ಆಡಿಸ್ತಾನೆ. ರೀ 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 ರೀ, ಸಾರಿ ಕಣ್ರಿ, ನನ್ನಿಂದ ನಿಮಗೆ ಡಿಸ್ಟರ್ಬ್ ಆಗ್ತಿದೆ ಅನ್ಸುತ್ತೆ. ಏನಿಲ್ಲ, ಲಿಫ್ಟ್ ಒಳಗಡೆ ತೊಗೊಂಡಿದ್ದ ಫೋಟೋ ಯಾವುದು ಚೆನ್ನಾಗಿ ಬಂದಿಲ್ಲ, ಸೊ ಇಲ್ಲೊಂದು ಫೋಟೋ ತೊಗೊಬೋದಾ? ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್. ಪ್ಲೀಸ್ ರೀ. ಫೋಟೋ ಚೆನ್ನಾಗಿ ಬಂದಿದೆಯಾ? ಹಾಂ, ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ರೀ, ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ. ಹಲೋ ಗೀತಾ. ಹಲೋ ವಿಜಿ, ಫೋಟೋ ಸಿಕ್ತಾ? ಫೋಟೋ ಸಿಕ್ತು ಗೀತಾ. ಸಿತಾರ, ನನ್ನ ಫೈಲ್ ಹತ್ರ ನೀನೇನ್ ಮಾಡ್ತಾ ಇದೀಯ? ಬಾಯಿ ಕಡೆ. ಹಲೋ, ನಿನಗೆ ಹೇಳ್ತಾ ಇರೋದು ಬಾಯಿ ಕಡೆ.
ಏನದು ಏನದು ಅಂದೆ ಏನದು ಕೈಯಲ್ಲಿ ಇದೇನಿಲ್ಲ ಲಕೋಟೆ ಪುಸ್ತಕ ನೋ ನನ್ನ ಫೈಲ್ ಅಲ್ಲಿ ನೀನು ಏನೋ ಲೆಟರ್ ಹುಡುಕ್ತಾ ಇದೀಯ ಅಂತಂದ್ರೆ ಅದರಲ್ಲಿ ಏನೋ ಇದೆ ಅಂತ ಅರ್ಥ ಕೊಡಿಲಿ ಏನು ಕೊಡಿಲಿ ಅಂದೆ ಬಾಜಿ ನನ್ನ ನನ್ನ ನಾನು ಮದುವೆ ಹಾಕಿದ್ದೀನಿ ನನ್ನ ನಾನು ಮದುವೆ ಹಾಕ್ತಿದ್ದೀನಿ ಏನಂದ ಬಾಬಾಜಿ ಅಂದ್ರೆ ನನ್ನ ಅಳಿಮಯ್ಯ ನಿಮ್ಮ ಮಗ ಮದುವೆ ಆಗ್ತಿದ್ದಾನಲ್ಲ ನಾನು ಅವನ ಮಾವ ನಾನು ಇನ್ನು ಹಿಂಗೆ ಇದ್ರೆ ಹೆಂಗೆ ನನಗೂ ಸ್ವಲ್ಪ ಮಿಲಿ ಮಿಲಿ ಹಾಕಕ್ಕೆ ಶುರುವಾಯ್ತು ಹೃದಯದಲ್ಲಿ ಹಾಗೆ ನಾನು ಹುಡುಗಿನ ಹುಡುಕ್ತಾ ಇದ್ದೆ ಬಾಬಾಜಿ ಅಂದ್ರೆ ಯಾವುದೋ ಒಂದು ಹುಡುಗಿಗೆ ಬಾಳ್ ಕೊಡ ನನ್ನೊಂದು ಉದ್ದೇಶ ಕೂಡ ಇದೆ ನನ್ನಲ್ಲಿ ಹಂಗಾಗಿ ಬ್ರೋಕರ್ಗೆ ಹೇಳಿದ್ದೆ ಒಂದಷ್ಟು ಫೋಟೋಸ್ ಕೊಡು ಅಂತ ಅವನು ಲಕೋಟೆ ಲಾಕ್ ಕೊಟ್ಟಿದ್ದ ಅದನ್ನಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದ ನಿಮ್ಮ ಪಿ ಎ ಅರವಿಂದ ಬಂದು ಅದನ್ನ ದೇಬ್ಕೊಂಬಂದಿಲ್ಲಿಟ್ಟ ನನಗೆ ಹಂಗಾಗಿ ನಾನು ಅದನ್ನು ಹುಡುಕ್ತಾ ಇದ್ದೆ ಬಾಬಾಜಿ ಇವಾಗ ಸಿಕ್ತು ಹೆಂಗೂ ನಿಮ್ಮ ಕೈಗೆ ಆನ್ವಲಪ್ ಸಿಕ್ಕಿದೆಯಲ್ಲ ಬಾಬಾಜಿ ನೀವೇ ಒಂದು ಹುಡುಗಿನ ಚಾಯ್ಸ್ ಮಾಡಿ ಬಾಬಾಜಿ ನನಗೊಂಥರ ಶೈ ಆಗದೆ ಏನೋ ಏ ಯಾಕೆ ಬಾಬಾಜಿ ನಿನಗೆ ಈ ವಯಸ್ಸಲ್ಲಿ ಮದುವೆ ಅಂತ ಕೇಳೋದಕ್ಕೆ ಕಷ್ಟ ಆಗ್ತದೆ ಇನ್ನು ನಾನು ಇದರಲ್ಲಿರೋ ಹುಡುಗಿ ಫೋಟೋನ ನಿನಗೆ ಸೆಲೆಕ್ಟ್ ಮಾಡಬೇಕಾ ನನಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ ನೋಡು ಈ ವಯಸ್ಸಲ್ಲಿ ಮದುವೆ ಅಂತ ಇನ್ನೊಂದು ಹೆಣ್ಣಿನ ಬಾಳನ್ನ ವೇಸ್ಟ್ ಮಾಡಬೇಡ ಯೋಚನೆ ಮಾಡ್ತೀನಿ ಬಾಬಾಜಿ ಯೋಚನೆ ಮಾಡ್ತೀನಿ ಬನು ಈ ಫೈಲ್ಸ್ ಎಲ್ಲ ಸ್ವಲ್ಪ ಎತ್ತಿಟ್ಬಿಡು ನಾನು ಬುದ್ಧಿ ಉಪಯೋಗಿಸೋದಕ್ಕೆ ಬಚಾವಾದ್ವಿ ಅಲ್ವಾ ತಂಗಿ ತಲೆ ಒಳಗೆ ಹೊಕ್ಕಬೇಕಾದ ಬುಲೆಟ್ಟು ಜಸ್ಟ್ ಮಿಸ್ ಆಗಿದೆ ಅಣ್ಣ ಸದ್ಯ ಇವರಿದನ್ನು ನೋಡಲಿಲ್ಲ ಸದ್ಯದಲ್ಲೇ ಇದಕ್ಕೊಂದು ಗತಿ ಕಾಣಿಸ್ಬೇಕು ಇಲ್ಲ ಅಂದರೆ ಇದು ಇದ್ದಷ್ಟು ದಿನ ನಾವು ಈ ಭೂಮಿ ಮೇಲೆ ಇರ್ತೀವೋ ಇಲ್ವೋ ಅನ್ನೋ ಭಯ ಕಾಡುತ್ತೆ ಅಣ್ಣ ಸುಟ್ಟಾಕಬೇಕು ಇದನ್ನು ಆ ತೂಗು ಕತ್ತಿ ಸದಾಕಾಲ ನಮ್ಮ ತಲೆ ಮೇಲೆ ತೂಗ್ತಾ ಇರುತ್ತಣ್ಣ ಅದಕ್ಕೆ ಶಾಶ್ವತವಾದ ಪರಿಹಾರನ ಶೀಘ್ರದಲ್ಲೇ ಕಂಡುಹಿಡಿತೀನಿ ಸದ್ಯಕ್ಕೆ ಈ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ನನಗದೇ ಸಮಾಧಾನ ಹೌದೇನಮ್ಮ ಗೀತಾ ನಿಮ್ಮ ಮಾವ ನಿನಗೋಸ್ಕರ ದೇವಸ್ಥಾನದಲ್ಲಿ ಮಂಡಿ ಸೇವೆ ಮಾಡಿದ್ರ ಹೌದಪ್ಪ ಅದ್ಭುತ ಬಿಡಮ್ಮ ಅದ್ಭುತ ಮಗಳೇ ನಿಜವಾಗ್ಲೂ ನೀನು ಅದೃಷ್ಟವಂತೆ ನಾನು ಮಾಡಿದ ಪೂಜೆ ಫಲಿಸ್ತು ಅನ್ಸುತ್ತೆ ನಿನ್ನ ಮೇಲೆ ಇಷ್ಟೊಂದು ಅಭಿಮಾನ ಇಟ್ಕೊಂಡಿರೋ ಮನೆಗೆ ಸೊಸೆಯಾಗಿ ಹೋಗ್ತಿದ್ಯಲ್ಲ ಅದ್ಭುತ ಮಗಳೇ ಅತ್ಯದ್ಭುತ ನಿಮ್ಮ ಮಾವ ಏನಾದರೂ ನಿನ್ನ ಹತ್ರ ಮದುವೆ ನಿಶ್ಚಯದ ಬಗ್ಗೆ ಏನಾದರೂ ಮಾತಾಡಿದ್ರೇನಮ್ಮ ಇದನ್ನೇ ನಾ ಹುಡುಗಿ ಹತ್ರ ಕೇಳ್ತಾ ಇದ್ದೀರಾ ಇದು ದೊಡ್ಡವ್ರು ಮಾತಾಡೋ ವಿಚಾರ ನೀವು ಮಾತಾಡೋದಲ್ವಾ ಏನೇ ಸುಶೀಲ ಹಾಗಂತಿದ್ಯಾ ಇದೊಂಥರ ಡಿಫ್ರೆಂಟ್ ಮದುವೆ ಕಣೆ ಈಗಾಗಲೇ ಸೊಸೆ ಆಗಿರೋಳನ್ನ ಮತ್ತೆ ಮದುವೆ ಮಾಡ್ಕೊಂಡು ಸೊಸೈ ಮಾಡ್ಕೊಳ್ತಿದ್ದಾರೆ ಇದೊಂಥರ ವಿಚಿತ್ರವಾದ ಮದುವೆ ಅಲ್ವೇ ನಮ್ಮ ಮಗಳೇ ನನ್ನ ಹತ್ರ ಮದುವೆ ಬಗ್ಗೆ ಏನು ಮಾತಾಡಿಲ್ಲಪ್ಪ ಅದ್ರ ಬಗ್ಗೆ ನೀವೇ ಕೇಳಿ ಆಗ್ಲಿ ಬಿಡು ನಾನೇ ಫೋನ್ ಮಾಡಿ ಕೇಳ್ತೀನಿ ಎಲ್ಲ ಒಪ್ಪಂದ ಆದ್ಮೇಲೆ ಇಷ್ಟೊಂದು ತಡ ಮಾಡಬಾರ್ದು ಹಲೋ ಹೇಳಿ ಬಿಗ್ರೆ ಹಲೋ ಬಿಗ್ರೆ ಊಟ ಆಯ್ತು ನಂದಾಯ್ತು ನಾನೇ ನಿಮಗೆ ಫೋನ್ ಮಾಡಬೇಕು ಅಂತ ಇದ್ದೆ ಅಸಲು ನೀವೇ ಮಾಡಿದ್ರಿ ಹೌದೇ ನಾನು ಮಾಡಿದ್ರು ಒಂದೇ ನೀವು ಮಾಡಿದ್ರು ಒಂದೇ ನಾನು ನಿಶ್ಚಿತಾರ್ಥದ ಬಗ್ಗೆ ವಿಚಾರಿಸೋಣ ಅಂತ ಫೋನ್ ಮಾಡಿದ್ದೆ ಏನು ತೀರ್ಮಾನ ಮಾಡಿದ್ರಿ ನಾನು ಮಾಡದೇ ಇರ್ತೀನ ಬಿಗ್ರೆ ನಮಗೂ ನಮ್ಮ ಸೊಸೆ ಯಾವಾಗ ಮನೆಗೆ ಬರ್ತಾಳೋ ಅಂತ ಆಗಿದೆ ನಾನು ಪುರೋಹಿತ್ರಿಗೆ ಫೋನ್ ಮಾಡಿದ್ದೆ ಅವರು ಹೂ ಮುಡಿಸೋ ಶಾಸ್ತ್ರನ ಮುಗಿಸ್ಕೊಂಡು ನಂತರ ಬನ್ನಿ ನಿಶ್ಚಿತಾರ್ಥಕ್ಕೆ ದಿನಾಂಕ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ರು ಓಹೋ ಹೌದೇ ಹಾಗಾದರೆ
ಹೂಮೂರ್ಷ ಶಾಸ್ತ್ರ ಯಾವಾಗ ಅಂತ ನಿರ್ಧಾರ ಮಾಡಿದಿರೋ? ಅದರಲ್ಲಿ ಯೋಚನೆ ಮಾಡುವಂತದ್ದು ಏನಿದೆ ಬಿಗ್ರೆ? ನಾಳೆನೇ ನಿಮ್ಮ ಮನೆಗೆ ಬರ್ತಾ ಇದೀವಿ. ನನ್ನ ಸೊಸೆಗೆ ತಯಾರಾಗಿರಕ್ಕೆ ಹೇಳಿ. ಸರಿ ಬಿಗ್ರೆ, ಒಳ್ಳೆದಾಯ್ತು. ಹಾಗಾದ್ರೆ ಫೋನ್ ಇಡ್ಲ. ಏನಂತೆ ಸುಶೀಲ, ಬೀಗ್ರು ನಾಳೆ ಹೂಮೂರ್ಷ ಶಾಸ್ತ್ರಕ್ಕೆ ಬರ್ತಿದ್ದಾರೆ. ಎಲ್ಲ ಸಿದ್ಧತೆ ಆಗ್ಬೇಕಣೆ. ಬೇಗ ಮಲ್ಕೊಂಡು ಬೇಗ ಎದ್ದೇಳಿ. ಅಯ್ಯೋ ದೇವ್ರೆ, ನಾಳೆ ಅತ್ತೆ ಮಾವ ಎಲ್ಲರೂ ಬರ್ತಾರೆ. ಆಗ ನನ್ನ ಕೈಯಲ್ಲಿ ಬಳೆ ಇಳ್ದಿರೋದು ನೋಡಿದ್ರೆ ಅಷ್ಟರಲ್ಲಿ ವಿಜಿ ಅದೇ ಥರ ಡೂಪ್ಲಿಕೇಟ್ ಬಳೆ ಮಾಡಿಸ್ತಾನಾ? ಗೀತಾ, ನಾಳೆ ಹೂ ಮುಡ್ಸೋ ಶಾಸ್ತ್ರ ಅಂತೆ ಕಣೆ. ಇದೇನೆ ಖುಷಿ ಪಡೋ ಬದಲು ಹೀಗೆ ಮುಖ ಗಂಟು ಹಾಕೊಂಡಿದ್ಯಲ್ಲ? ಏನಿಲ್ಲಮ್ಮ, ಯಾಕೋ ಸ್ವಲ್ಪ ತಲೆನೋವುತ್ತಿದೆ, ನಾನೋಗಿ ಮಲ್ಕೊಳ್ತೀನಿ. ಗೀತಾ, ನಿಂದು ಗೀತಾ. ಸುಶೀಲಾ, ಏನೇ ಆಯಿತು? ರೀ, ಇಷ್ಟೊತ್ತು ಖುಷಿಯಾಗೇ ಇದ್ಲು, ಯಾಕೋ ದಿಢೀರಂತ ತಲೆನೋವು ಅಂತ ಹೇಳ್ಕೊಂಡು ಸಪ್ಪಗೆ ಹೊಟ್ಟೋದ್ಲಲ್ಲ. ಏ ಸುಶೀಲಾ, ಗಂಡಿನ ಕಡೆಯವ್ರು ಬರ್ತಾರೆ ಅಂದರೆ ಹೆಣ್ಣಿಗೆ ಒಂಥರ ಕಳವಳ, ಮುಜುಗರ, ಸಂತೋಷ ಎಲ್ಲ ಇರುತ್ತೆ ಕಣೆ. ನಾನು ನಿನಗೆ ಇದನ್ನು ಹೇಳ್ಕೊಡ್ಬೇಕಾ? ಬಾ, ನೆಮ್ಮದಿಯಾಗಿ ಮಲ್ಕೊಳ್ ಬಾ, ನಡಿಯೇ ನಡಿ. ವೆರಿ ನೈಸ್. ಏನಿದು ಮಗ ಮೇಲೆ ತಾತನ ಫೋಟೋ ಇದೆ? ಹಾಂ, ಹಿಸ್ ಮೈ ಲವ್. ಓಕೆ, ದೆನ್ ಓ ಮೈ ಗಾಡ್, ಹೂ ಇಸ್ ಹಿ? ಈಸ್ ಆಲ್ಸೋ ಯುವರ್ ಲವ್? ತರಲೆ, ಇಷ್ಟಿನೂ ಹೇಳಿದ್ದೀನಿ ನಿಂಗೆ, ಇವ್ರು ನನ್ನ ಲವರ್ ಅಲ್ಲ, ಏನೂ ಅಲ್ಲ, ನಾನು ಇವ್ರ ಫ್ಯಾನ್ ಅಷ್ಟೇ. ಹೌದಾ? ನಿಜ ಹೇಳು, ನೀನು ಲವ್ವರ ಅಥವಾ ಲಯ್ಯರ ಹೇಳ್ಬೇಕಾ? ಹೇಳ್ತೀನಿ. ಅನನ್ಯ ಬಂದೇ ತಾತ, ಮಾಡ್ತೀನಿ ನಿಂಗೆ. ಅನನ್ಯ ಪುಟಿ ಬಂದೆ ತಾತ. ಹೇಗೆ ಬರಮ್ಮ? ಬಾ ಪುಟಿ. ಅದು ಯಾಕೋ ಲ್ಯಾಪ್ಟಾಪ್ ಆನ್ ಆಗ್ತಾ ಇಲ್ಲ, ಸ್ವಲ್ಪ ನೋಡಿ ಸರ್ ಮಾಡಮ್ಮ. ಬಂತಲ್ಲ, ಇರು ಇರು, ಇದನ್ನ ನಿನಗೆ ತೋರಿಸ್ಬೇಕು ಅಂತ ಇದ್ದು ನೋಡು. ಇಲ್ಲಿರೋ ನಿನ್ನ ಸಂಬಂಧ ಮಾಡಬೇಕು ಅಂತ ಬಂದಿರೋ ಫೋಟೋಗಳು, ಒಂದು ಎರಡು ಮೂರು, ಇದರಲ್ಲಿ ಯಾರು ಇಷ್ಟ ನೋಡಮ್ಮ? ಇದು ಡಾಕ್ಟ್ರ್ ಫೋಟೋ, ನ್ಯೂ ಜರ್ಸಿನಲ್ಲಿ ಸೆಟ್ಲ್ ಆಗಿದ್ದಾನೆ, ಅವರ ಅಪ್ಪ ಅಮ್ಮನು ಡಾಕ್ಟ್ರೆ, ಚೆನ್ನಾಗಿದ್ದಾನೆ. ಅಪ್ಪಾಜಿ, ಆ ಮೂರನೇ ಪ್ರೊಫೈಲ್ ತೋರಿಸಿ, ನಮ್ಮ ಮನುಗೆ ಆ ಹುಡುಗ ಇಷ್ಟ ಆಗೇ ಆಗ್ತಾನೆ. ಯಾರದು? ಅದೇ ಅಪ್ಪಾಜಿ. ಏ ಯಾರ? ಅಭಿಮಾನ್ ಗುಪ್ತಾ ಅಪ್ಪ. ಬಂದ್ಕೊಂಡು ಇಲ್ಲೇನೆ ನೋಡಮ್ಮ, ಈಗಿನ ಕಾಲದ ಹುಡುಗಿರು ಇವನ್ನ ಮದುವೆ ಆಗೋದಕ್ಕೆ ಪುಣ್ಯ ಮಾಡಿರಬೇಕು, ಯಾಕೆಂದರೆ ಅವ್ರು ಯಾವ ಫ್ಯಾಷನ್ ಇದ್ರು ಕೂಡ ಅದನ್ನ ನಿಮ್ಮನ್ನು ಸಪೋರ್ಟ್ ಮಾಡ್ತಾನಂತೆ.